चैतन्यं गुरुं चापि नत्वा सूत्रार्थमुच्यते अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषशायिने। एतावत्पर्यन्त परिमल विद्यापीठद विद्यार्थिगळु ಚಂದ್ರಿಕಾಚಾರ್ಯರಿಂದ ರಚಿತವಾಗಿರತಕ್ಕಂತಹ ಈ ತತ್ವಗೆ ಚಂದ್ರಿಕಾ ಅಂತಕ್ಕಂತಹ ಗ್ರಂಥದಲ್ಲಿ ಮೊದಲನೇ ಅಧಿಕರಣ ಜಿಜ್ಞಾಸಾಧಿಕರಣ, ಆ ಜಿಜ್ಞಾಸಾಧಿಕರಣದಲ್ಲಿ ಕೆಲವು ಭಾಗಗಳನ್ನು ಆರಿಸಿಕೊಂಡು ತಮ್ಮ ತಮ್ಮ ಮತಿ ಅನುಸಾರವಾಗಿ ಶಕ್ತಿ ಅನುಸಾರವಾಗಿ ಚಂದ್ರಿಕಾಚಾರ್ಯರ ಅಂತರ್ಯಾಮಿಯಾಗಿರ್ತಕ್ಕಂತಹ ಶ್ರೀ ಗೋಪಾಲಕೃಷ್ಣದೇವರಿಗೆ ಶೇಷಶಾಹಿಯಾಗಿರ್ತಕ್ಕಂತಹ ರಂಗನಾಥನಿಗೆ ಅರ್ಪಣೆ ಮಾಡಿದ್ದಾರೆ. ಕೆಲವರಂತೂ ಆರಿಸಿಕೊಂಡಿರ್ತಕ್ಕಂತಹ ಭಾವಗಳು ತುಂಬಾ ಜಟಿಲವಾಗಿರ್ತಕ್ಕಂಥದ್ದು. ಪರಮತವನ್ನು ನಿರಾಕರಣೆ ಮಾಡುವ ಸಂದರ್ಭದಲ್ಲಿ ಯಾವ ಅರ್ಥದಲ್ಲಿ ನೀವು ಹೇಳ್ತಾ ಇದ್ದೀರಾ ಅಂತ ಚಂದ್ರಿಕಾಚಾರ್ಯ ಅವರನ್ನು ಪ್ರಶ್ನೆ ಮಾಡತಕ್ಕಂತಹ ವಿಷಯಗಳನ್ನು ಆರಿಸಿಕೊಂಡು ಬ್ರಹ್ಮಶಬ್ದದ ಅರ್ಥ ಆಗಲಿ ಅಥವಾ ಜಿಜ್ಞಾಸನಾಗಿರ್ತಕ್ಕಂತಹ ಬ್ರಹ್ಮ ಪ್ರಸಿದ್ಧನಾಗಿದ್ದಾನೋ ಅಪ್ರಸಿದ್ಧನಾಗಿದ್ದಾನೋ ಅನ್ನೋ ವಿಷಯವಾಗಿ ಇದೆಲ್ಲವೂ ಕೂಡ ಬಹಳ ಜಟಿಲವಾಗಿರ್ತಕ್ಕಂತಹ ಬೇರೆ ಪ್ರಮೇಯ ಭಾಗಗಳು ಅಂತಹ ದೊಡ್ಡ ದೊಡ್ಡ ಭಾಗಗಳನ್ನು ಕೂಡ ಆರಿಸಿಕೊಂಡಿದ್ದೀರಿ. ಇನ್ನು ಜಿಜ್ಞಾಸಾ ಶಬ್ದದ ಅರ್ಥ ಹೇಳುವಾಗ ರಾಮಾನುಜಾಚಾರ್ಯ ಹೇಳಿದ್ದಾರೆ ಎಂಬುದನ್ನು ಅವರು ಆರಿಸಿಕೊಂಡಿದ್ದಾರೆ. ಈಗ ಇವೆಲ್ಲ ಕಠಿಣ ಭಾಗಗಳು ಇವೆಲ್ಲ, ಆದರೂ ಕೂಡ ಚೆನ್ನಾಗಿ ಕೇಳಿದ್ದನ್ನು ಮನನ ಮಾಡಿ ಅದನ್ನು ಮೇಲಿಂದ ಮೇಲೆ ವಿಚಾರ ಮಾಡಿ ಅದನ್ನೆಲ್ಲ ಅನುವಾದ ಮಾಡಿದ್ದೀರಿ. ಇನ್ನು ಕೆಲವರು ಮಂಗಳಾಚರಣೆಯಲ್ಲಿರ್ತಕ್ಕಂತಹ ಸ್ಪರ್ಶದೋಷಗ್ರಂಥಾಯ ಆ ಶ್ಲೋಕವನ್ನು ಅಥವಾ ಚಂದ್ರಿಕಾಚಾರ್ಯರು ಉಪಕ್ರಮ ಮಾಡಿರ್ತಕ್ಕಂತಹ ಭಾರತೀಕಾಲದ ಪೂರ್ವಪಕ್ಷ ಸಿದ್ಧಾಂತವನ್ನು ಅನುವಾದ ಮಾಡಿ ಘೋಷಣೆ ಮಾಡಿದ್ದಾರೆ ಅದನ್ನು ಕೆಲವರೆಲ್ಲ ಆರಿಸಿಕೊಂಡಿದ್ದೀರಿ. ಏಕೆಂದರೆ ಚಂದ್ರಿಕಾದಲ್ಲಿ ಎಲ್ಲ ಭಾಗವೂ ಕೂಡ ಕಠಿಣಾನೇ, ಯಾಕೆಂದರೆ ಅದು ಪರಮತವನ್ನು ನಿರಾಕರಣೆ ಮಾಡೋಕ್ಕೋಸ್ಕರ ಅನುವಾದ ಮಾಡಿ ನಿರಾಕರಣೆ ಮಾಡಿದ್ದಾರೆ. ಪರೋಕ್ತೈ ದೂಷಯವಾಂಶು ಇಂದ್ರಿಯ ಶಬ್ದೈ ಅನೂಚ್ಯತೆ ದೂಷಣಂ ಚಾಪಿ ಹನುಮತ್ ಭಾಷ್ಯ ಸೂಚಿತ ಮುಚ್ಚತೆ. ದೂಷಯವ ಅಂಶ ಅಂತ ಬರೀತಾರೆ ವ್ಯಾಸರಾಜರು. ಪರೋಕ್ತೈ ದೂಷಯವಾಂಶ ಇಂದ್ರಿಯ ಶಬ್ದೈ ಅನೂಚ್ಯತೆ, ಬೇರೆ ಮತಾಚಾರ್ಯರು ಹೇಳಿರ್ತಕ್ಕಂತಹ ದೂಷ್ಯವಾಗಿರ್ತಕ್ಕಂಥ ಯಾವನ್ನು ದೂಷಣೆ ಮಾಡಬೇಕೋ ನಾವು ಆ ದೂಷ್ಯವಾಗಿರ್ತಕ್ಕಂಥ ಅಂಶವನ್ನು ಮಾತ್ರ ಅಲ್ಲಿ ದೊಡ್ಡದಾಗಿದೆ ಇಷ್ಟೇ ಇಲ್ಲ, ಅಲ್ಲಿ ಭಾವತಿಯಲ್ಲಾಗಲಿ ವಿವರಣದಲ್ಲಾಗಲಿ ತುಂಬ ಹೇಳಿದ್ದಾರೆ. ಅದನ್ನು ನಾನು ಅನುವಾದ ಮಾಡ್ತೀನಿ, ಮಿತೈ ಶಬ್ದಿ ಕಡಿಮೆ ಶಬ್ದದಿಂದ ನಾನು ಅನುವಾದ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ದೂಷಣೆ ಮಾಡಿರೋದೆಲ್ಲ ಸಿದ್ಧಾಂತ ಅಂಶವನ್ನು ದೂಷಣೆ ಮಾಡಿದರು. ಈಗ ನೋಡಿ ಭಾಮತ್ ಅಧಿಕರಣದಲ್ಲಿ ಭಾಮತ್ಯುಕ್ತ ಅಧಿಕರಣದಲ್ಲಿ ಶುದ್ಧೋಮ ಭಾರತಿ ಓರ್ತಃ ದಾಸರಾಜರು ಖಂಡನೆ ಮಾಡಕ್ಕೆ ಇಂಪ್ರೂವ್ ಮಾಡಿದ್ದಾರೆ ಭಾಮತಿ ಹೇಳಿರ್ತಕ್ಕಂತಹ ಸಿದ್ಧಾಂತ ಅಂಶವನ್ನು. ದಾಸರಾಜರು ಖಂಡನೆ ಮಾಡಿರೋದು ಶುದ್ಧೋಮ ಭಾರತಿ ಶುದ್ಧ ನ ಭಾರತಿ ಅಂತ ಇದೆ, ಅದು ಸಿದ್ಧಾಂತದಲ್ಲಿರುವುದು. ಹಾಗಾಗಿ ಶುದ್ಧ ಬ್ರಹ್ಮ ಅಹಂ ಪ್ರತ್ಯಯದಲ್ಲಿ ಭಾನ ಆಗೋದಿಲ್ಲ, ಆದ್ದರಿಂದ ಅವನನ್ನು ನಾವು ವೇದಾಂತದಿಂದಲೇ ತಿಳ್ಕೋಬೇಕು, ಹಾಗಾಗಿ ವೇದಾಂತಕ್ಕೆ ಅದು ಆರಂಭಣೀಯ ಆಗಿದೆ ಅಂತ ಅವರು ಸಮರ್ಥನೆ ಮಾಡಿದ್ದಾರೆ ಸಿದ್ಧಾಂತದಲ್ಲಿ. ಚಂದ್ರಿಕಾಚಾರ್ಯರು ಅದನ್ನು ಅನುವಾದ ಮಾಡಿದರೆ ಸಾಕಾಗಿತ್ತು, ಪ್ರತಿಜ್ಞೆ ಮಾಡಿರೋದೇನು ದೂಷ್ಯವ ಅಂಶ ಮಿತೈ ಶಬ್ದ ಇಲ್ಲಿ ನಾನು ಯಾವುದನ್ನು ದೂಷಣೆ ಮಾಡಿಟ್ಟು ಹೊರಟಿದ್ದನೋ ಆ ಭಾಗವನ್ನು ಮಾತ್ರ ಕಡಿಮೆ ಪದಗಳಿಂದ ಅನುವಾದ ಮಾಡ್ತೀನಿ ಅಂತ ಹೇಳ್ತಾರೆ. ದೂಷಣೆ ಮಾಡಿರೋದು ಭಾಮತಿ ಹೇಳಿರ್ತಕ್ಕಂಥ ಸಿದ್ಧಾಂತದಲ್ಲಿ ಇರತಕ್ಕಂಥದ್ದು ಶುದ್ಧೋನ ಭಾಗಿ ಶುದ್ಧ ಅಹಂ ಪ್ರತ್ಯೇ ನ ಭಾಗಿ ಇಲ್ಲಿ ಅದನ್ನು ಕೇಳಿದ್ದಾರೆ ಶುದ್ಧೋನ ಭಾಗಿ ಅರ್ಥ ಕಿಂಚಿತ್ ಭಾಗಿ ಕಿಂಚಿತ್ ನ ಭಾಗಿ ತತ್ವ ಸ್ವರೂಪಮೇ ಆತ್ಮಸ್ವರೂಪಮೇವ ನ ಭಾತಿ ಅರ್ಥವ ಅನಾತ್ಮಮಿ ಭಾತಿ ಇದೆ ಅರ್ಥವಾಗಿ ಅಲ್ಲಿ ಒಂದು ಆಕ್ಷೇಪ ಬಂತು. ನೀವು ಪ್ರತಿಜ್ಞೆ ಮಾಡಿದ್ದೆ ಏನು ದೂಷ್ಯ ಏವಾಂಶ ಅಂತ ಮಾಡಿದ್ದೀರಾ,
ಸಿದ್ಧಾಂತ ಒಂದು ಅನುವಾದ ಮಾಡಿದ್ರೆ ಸಾಕಾಗಿತ್ತು. ಭಾಮತಿ ಹೇಳ್ತಕ್ಕಂಥ ಪೂರ್ವಪಕ್ಷ ಸಿದ್ಧಾಂತ, ವಿವರಣೆಕಾರರ ಪೂರ್ವಪಕ್ಷ ಸಿದ್ಧಾಂತ, ಇದನ್ನೆಲ್ಲೇ ಯಾಕೆ ಅನುವಾದ ಮಾಡಬಹುದು? ನಿಮ್ಮ ಪ್ರತಿಜ್ಞೆಗೆ ಅನುಗುಣವಾಗಿಲ್ಲ ನಿಮ್ಮ ಅನುವಾದ. ದೋಷ ದೃಶ್ಯವಾಗಿರ್ತಕ್ಕಂಥ ಅಂಶ ಎಷ್ಟಿದೆಯೋ ಅದನ್ನು ಮಾತ್ರ ಅನುವಾದ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ. ನೀವು ಪೂರ್ವ ಪಕ್ಷದಲ್ಲಿ ಏನು ದೋಷ ಹೇಳಕ್ಕೆ ಹೊರಟಿಲ್ಲ, ಸಿದ್ಧಾಂತದಲ್ಲಿ ದೋಷ ಹೊರಟಿರೋದು ಅಂದ್ರೆ ಅವನ ಸಿದ್ಧಾಂತದಲ್ಲಿ, ಭಾವತಿಕಾರರು ಮಾಡಿರ್ತಕ್ಕಂಥ ಸಿದ್ಧಾಂತದಲ್ಲಿ ನೀವು ದೋಷ ಹೇಳ್ತಾ ಇರೋದು ಸುಗಮವಾಗಿ ಅಂತ. ಅದೊಂದು ಅನುವಾದ ಮಾಡಿದ್ರೆ ಸಾಕಾಯ್ತು ಅಂತಾನೆ ನೀವು ದೋಷ ಹೇಳ್ತಾ ಇರೋದು, ಅದನ್ನು ಅನುವಾದ ಮಾಡಿಬಿಟ್ಟಿದ್ರೆ ಸಾಕಾಗಿತ್ತು. ಆ ಪೂರ್ವ ಪಕ್ಷ ಯಾಕೆ ಅನುವಾದ ಮಾಡಿದ್ರಿ ಅಂತ ಆ ಯಾರಿಗಾದರೂ ಕೂಡ ಒಂದು ಸಂದೇಹ ಬರುತ್ತೆ ಅದನ್ನು ನೋಡಿದಾಗ. ಅದಕ್ಕೆ ಅವರು ವ್ಯಾಖ್ಯಾನಕಾರರು ಬರೀತಾರೆ, ಯದ್ಯಪಿ ಸಿದ್ಧಾಂತದಲ್ಲೇ ನಾವು ದೋಷ ಅಂತ ಹೇಳ್ತಾ ಇರೋದು, ಅವರವರು ಸಿದ್ಧಾಂತದಲ್ಲಿ ಅವರು ಮತ ಸಿದ್ಧಾಂತದಲ್ಲಿ ದೋಷವನ್ನ ಹೇಳ್ತಾ ಇರುವಾಗ ಸಿದ್ಧಾಂತಾಂಶವನ್ನು ಮಾತ್ರ ಅನುವಾದ ಮಾಡಿ ಸಾಕು ಅಂತ ಹೇಳಬಾರದು. ಯಾಕೆಂದ್ರೆ ಸಿದ್ಧಾಂತ ಅನ್ನೋದು ಯಾವತ್ತೂ ಕೂಡ ಪೂರ್ವ ಪಕ್ಷ ಸಾಪೇಕ್ಷ, ಪೂರ್ವ ಪಕ್ಷ ಇದ್ದೇ ಸಿದ್ಧಾಂತ ಬರೋದೇ ಇಲ್ಲ. ಬರೀ ಸಿದ್ಧಾಂತವನ್ನು ಹೇಳಿದ್ರೆ ಇವ್ರು ಹೇಳಿರ್ತಕ್ಕಂಥ ಸಿದ್ಧಾಂತ ಅವ್ರು ಮಾಡಿರ್ತಕ್ಕಂಥ ಪೂರ್ವಪಕ್ಷಕ್ಕೆ ಅನುಗುಣವಾಗಿದೆಯೋ ಅಂತ ಗೊತ್ತಾಗಲ್ಲ. ಎಷ್ಟೋ ಸಲ ನಿಮ್ಮ ಪೂರ್ವಪಕ್ಷ ಹೀಗೆ ಮಾಡಿದ್ರ, ಸಿದ್ಧಾಂತ ಹೀಗೆ ಮಾಡಿದ್ರ, ನಿಮ್ಮ ಪೂರ್ವಪಕ್ಷಕ್ಕೂ ಸಿದ್ಧಾಂತಕ್ಕೂ ಹೊಂದಾಣಿಕೆ ಆಗಲ್ಲ ಅನ್ನೋದು ಹೇಳಿದ್ದಾರೆ ವ್ಯಾಸರಾಜರು. ನೀವು ಹಂಗೆ ಪೂರ್ವಪಕ್ಷ ಮಾಡಿದ್ರಲ್ಲ ಅಂತ. ಹಾಗಾಗಿ ಪೂರ್ವಪಕ್ಷ ಸಿದ್ಧಾಂತ ಅನ್ನೋದು ಪೂರ್ವಪಕ್ಷ ಸಾಪೇಕ್ಷ ಆದ್ದರಿಂದ, ಯಾಕೆಂದ್ರೆ ಯಾವತ್ತೂ ಪೂರ್ವಪಕ್ಷಕ್ಕೆ ವಿರುದ್ಧವಾಗಿರುತ್ತೆ ಸಿದ್ಧಾಂತ. ಪೂರ್ವಪಕ್ಷದವರು ಜಿಜ್ಞಾಸ ನ ಕರ್ತವ್ಯ ತಸ್ಮಾತ್ ಶಾಸ್ತ್ರ ಶಾಸ್ತ್ರ ನಾರಣೀಯಂ ಅಂತ. ಸಿದ್ಧಾಂತ ಏನಾಗಿದೆ? ಜಿಜ್ಞಾಸ ಕರ್ತವ್ಯ ಶುದ್ಧ ಅಹಂಪ್ರತಿಯೇ ನ ಭಾತಿ ತಜ್ಞಾನಾರ್ಥಂ ಜಿಜ್ಞಾಸ ಕರ್ತವ್ಯ ತಸ್ಮಾತ್ ಇದಂ ಶಾಸ್ತ್ರ ಆರಂಭಣೀಯಂ ಅಂತ ಸಿದ್ಧಾಂತ. ಯಾವತ್ತೂ ಕೂಡ ಸಿದ್ಧಾಂತ ಅನ್ನೋದು ಪೂರ್ವಪಕ್ಷವನ್ನ ಅವಲಂಬಿಸಿಕೊಂಡಿರೋದ್ರಿಂದ ನಾವು ಪ್ರತಿಜ್ಞೆ ಮಾಡದೇ ಇದ್ದರೂ ಕೂಡ ಸಿದ್ಧಾಂತವನ್ನು ಖಂಡನೆ ಮಾಡ್ತೀನಿ ಅಂದ್ರೆ ಪೂರ್ವಪಕ್ಷ ಸಮೇತ ಸಿದ್ಧಾಂತವನ್ನು ಮಾಡ್ತೀನಿ ಅಂತಾನೆ ಅರ್ಥ. ಹಾಗಾಗಿ ವ್ಯಾಸರಾಜರು ದೂಷಣೆ ಸಿದ್ಧಾಂತದಲ್ಲಿ ಮಾಡಿದ್ರು ಕೂಡ ಪೂರ್ವಪಕ್ಷವನ್ನು ಅನುವಾದ ಮಾಡಿದ್ದಾರೆ ಅಂತ ಅವ್ರು ಬರ್ತಾರೆ. ಇನ್ನೊಂದೇನು ಅಂದ್ರೆ ದೂಷ್ಯವಾಂಶ ಶಬ್ದೈ ಅನುಜತೆ ಅಂದಾಗ ಅಲ್ಲೇ ಶ್ಲೋಕದಲ್ಲೇ ಬದಲಾವಣೆ ಮಾಡಬೇಕು. ಅರ್ಥ ಏನಪ್ಪ ಅಂದ್ರೆ ಪೂರ್ವಪಕ್ಷ ಸಹಿತವಾಗಿಯೇ ಮಾಡ್ತೀವಿ ಅಂತಾನೆ ಅರ್ಥ. ಅದಕ್ಕೆ ಬರೀ ಸಿದ್ಧಾಂತದಲ್ಲಿ ಮಾಡ್ತೀವಿ ಅಂತ ಅರ್ಥ ಅಲ್ಲ. ಪರೋಕ್ತೇ ದೂಷ್ಯವಾಂಶ ಅಂದಾಗ ಸಿದ್ಧಾಂತದಲ್ಲಿ ಮಾತ್ರ ದೋಷವನ್ನು ಹೇಳ್ತಾ ಇದೆ ಅಂತ ತಿಳ್ಕೊಬೇಡ್ರಿ. ಪೂರ್ವಪಕ್ಷದಲ್ಲೂ ಇದೆ, ಅದು ಪೂರ್ವಪಕ್ಷವನ್ನು ಸೇರಿಸೇ ಮಾಡಿರ್ತಕ್ಕಂಥದ್ದು ಅನ್ನೋ ಅರ್ಥವನ್ನ ಅವರು ಸುಂದರವಾಗಿ ಬರೀತಾರೆ. ಹಾಗಾಗಿ ಈ ಚಂದ್ರಿಕಾ ಅಂತಕ್ಕಂಥದ್ದು ತುಂಬಾ ಜಟಿಲವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಜಟಿಲವಾಗಿರ್ತಕ್ಕಂತಹ ಈ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಅದನ್ನ ಅಧ್ಯಯನ ಮಾಡಬೇಕಾದ್ರೆ ತುಂಬಾ ಸಮಯ ತುಂಬಾ ಪ್ರಯತ್ನ ಬೇಕು. ನಾನು ಅರ್ಥ ಶುದ್ಧೋನವಾದಿ ಇತ್ಯಾದಿನ ಸಿದ್ಧಾಂತಾಂಶಸ್ಯವ ಅಗ್ರೇ ದೃಶ್ಯತ್ವೇನ ತಾವನ್ ಮಾತ್ರವೇವ ಅನುವಾದನೀಯಂ ಅನುವಾದನೀಯಂ ನಟಪೂರ್ವಪಕ್ಷವು ತಥಾಪಿ ಪರೋಕ್ತೆ ದೂಷ್ಯವಾಂಶ ಇತಿ ಪ್ರತಿಜ್ಞಾ ವ್ಯಾಪೋಪಃ ಇತಿ ಚೇತ್ ನ ಸಿದ್ಧಾಂತಸ್ಯ ಪೂರ್ವಪಕ್ಷ ಸಾಪೇಕ್ಷತ್ವೇನ ತದನನುವಾದೆ ಸಿದ್ಧಾಂತ ಮಾತ್ರ ಅನುವಾದ ಅಯೋಗ ಒಂದು ಯದ್ವಾ ಸಿದ್ಧಾಂತೇ ದೂಷಿತೆ ಪೂರ್ವಪಕ್ಷೋಪಿ ದೂಷಿತ ಪ್ರಾಯ ಇತಿ ತದನುವಾದ. ಸಿದ್ಧಾಂತವನ್ನು ದೂಷಣೆ ಮಾಡಿದ್ರೆ ಅದು ಪ್ಯಾಕೇಜ್ ಅಲ್ಲಿ ಸಿದ್ಧಾಂತವನ್ನು ದೂಷಣೆ ಮಾಡಿದ್ರೆ ಅದರ ಜೊತೆ ಜೊತೆಯಲ್ಲಿ ಇರತಕ್ಕಂಥ ಪೂರ್ವಪಕ್ಷವನ್ನು ಕೂಡ, ಯಾಕೆಂದ್ರೆ ಸಿದ್ಧಾಂತ ಪೂರ್ವಪಕ್ಷವನ್ನು ಅವಲಂಬಿಸಿಕೊಂಡಿದೆ. ಸಿದ್ಧಾಂತವನ್ನು ದೋಷ ಮಾಡಿದ್ರೆ ಸಿದ್ಧಾಂತ ಸರಿ ಇಲ್ಲ ಅಂದ್ರೆ ಅದಕ್ಕೆ ಪೂರ್ವಪಕ್ಷಕ್ಕೆ ಅನುಗುಣವಾಗಿ ಸಿದ್ಧಾಂತ ಮಾಡಿರೋದ್ರಿಂದ ಪೂರ್ವಪಕ್ಷವನ್ನ ಸಿದ್ಧಾಂತವನ್ನು ದೂಷಣೆ ಮಾಡಿದ್ರೆ ಪೂರ್ವಪಕ್ಷವು ದೂಷಿತ ಪ್ರಾಯ ಅಂದ್ರೆ ದೂಷಿಸದಂತಾಗುತ್ತೆ ಅನ್ನೋ ದೃಷ್ಟಿಯಿಂದ ಪೂರ್ವಪಕ್ಷವನ್ನು ಅನುವಾದ ಮಾಡಿ. ನಿಮ್ಗೆ ಅವ್ರು ಏನ್ ಮಾಡ್ಯಾರೆ ಅಂತ ಗೊತ್ತಾಗ್ತಾನೆ, ಅದು ನಾವು ನಿರಾಕರಣೆ ಮಾಡಕ್ ಆಗಲ್ಲ. ಆದ್ದರಿಂದ ಪೂರ್ವಪಕ್ಷವನ್ನೂ ಕೂಡ ಅನುವಾದ ಮಾಡಿದ್ದಾರೆ. ಆಯ್ತು.
ಪಾರ್ಶ್ವ ಸೂಚಿತ ಹನುಮಂತ ಪಾರ್ಶ್ವದಲ್ಲಿ ಸೂಚಿತ ಮುಚ್ಚತೆ ಅಂತ ಬರೆದಿದ್ದಾರೆ. ಈ ದೋಷ ಹನುಮಂತ ಪಾರ್ಶ್ವದಲ್ಲಿ ಹೇಳಿದ್ದಾರೆ. ನೀವು ಹೇಳಿರ್ತಕ್ಕಂತಹ ಶುದ್ಧೋಲ ಭಾಗಿರ್ತಕ್ಕಂಥ ದೋಷ ಹೇಳಿದ್ದಾರೆ. ಭಾಮತಿ ಹೇಳಿರ್ತಕ್ಕಂತಹ ವೇದಾಂತ ವೇದ್ಯ ಶುದ್ಧ ಅಹಂ ಪ್ರತ್ಯಗೇ ನ ಭಾತಿ ಅಂತ ಹೇಳಿದ್ದಾರೆ. ಶುದ್ಧೋಲ ಭಾತಿ ಅಂತ ಹೇಳಿದ್ರಲ್ಲ, ಇದು ಹನುಮತ್ ಪಾರ್ಶ್ವ ಸೂಚಿತ ಅಂತ ಹೇಳ್ತಾ ಇಲ್ಲ. ಹನುಮತ್ ಪಾರ್ಶ್ವ ಅಂದ್ರೆ ಪೂರ್ಣಪ್ರಕರಣ ಭಾಷ್ಯ. ಪೂರ್ಣಪ್ರಕರಣ ಭಾಷ್ಯದಲ್ಲಿ ಎಲ್ಲಿ ಸೂಚನೆ ಮಾಡಿದ್ದಾರೆ ಆಚಾರ್ಯರು ಈ ದೋಷವನ್ನ? ನೀವು ಹೇಳಿರ್ತಕ್ಕಂಥ ದೋಷ ಪೂರ್ಣಪ್ರಕರ ಭಾಷ್ಯದಲ್ಲಿ ಎಲ್ಲಿ ಸೂಚಿತವಾಗಿದೆ ಅಂತ ಹೇಳಿದ್ರೆ ಆಚಾರ್ಯರು ಹೇಳ್ತಾರೆ, ಅಲ್ಲಿ ಭಾಷ್ಯ ಶಬ್ದಕ್ಕೆ ಬರೀ ಬ್ರಹ್ಮಸೂತ್ರ ಭಾಷ್ಯ ಅಂತ ತೋರಿಸಿದ್ರೆ ಅನುವ್ಯಾಖ್ಯಾನವನ್ನು ತೋರಿಸಿದ್ರು. ಅಂದರೆ ಆಚಾರ್ಯರು ಈ ಗ್ರಂಥಕ್ಕೆ ಅಥವಾ ಬ್ರಹ್ಮಸೂತ್ರಕ್ಕೆ ಎಷ್ಟು ಗ್ರಂಥಗಳು ಬರೆದಿದ್ದಾರೋ ಅದೆಲ್ಲ ಭಾಷ್ಯನೇ. ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯವರ್ಣ ಅಥವಾ ಅನುಭಾವ್ಯಾವುದು ಈ ಗಣು ಭಾಷ್ಯ ಎಲ್ಲವನ್ನೂ ತಗೋಬೇಕು. ಸೂತ್ರೆ ಭಾಷೆ ಅನುಭಾಷೆ ಸಂಜ್ಞಾಯಿರುವಂತಹ ತೋರಿಸಿರೋದು. ಅಲ್ಲಿ ಆಚಾರ್ಯರು ಏನ್ ಮಾಡಿದ್ದಾರೆ, ನಿರ್ವಿಶೇಷೆ ಸ್ವಯಂ ಬಾಧೆ ನಿಮ್ಮ ಅಜ್ಞಾನಾಭೂತಂ ಬಾಧೆ ಅಂತ ಹೇಳಿದ್ದಾರೆ. ನಿರ್ವಿಶೇಷೆ ಸ್ವಯಂ ಬಾಧೆ, ಸ್ವಯಂ ಪ್ರಕಾಶನ ಆಗಿರ್ತಕ್ಕಂಥ ಸ್ವಪ್ರಕಾಶನ ಆಗಿರ್ತಕ್ಕಂಥ ಆತ್ಮನನ್ನ ಯಾವ ಅಜ್ಞಾನ ಆವರಣ ಮಾಡುತ್ತೆ ಅಂತ ಆಗ್ತಿರೋದ್ರಿಂದ ಮುಂದೆ ಅದನ್ನು ಇಟ್ಕೊಂಡೇ ಬೇಸಾಗಿರ್ತಕ್ಕಂಥ ಆಧಾರವಾಗಿರ್ತಕ್ಕಂಥ ಮಾಡಿರೋದ್ರಿಂದ ಸ್ವಪ್ರಕಾಶನ ಆಗಿರೋದ್ರಿಂದ ಅವನನ್ನ ಅಜ್ಞಾನ ಆವರಣ ಮಾಡೋದಿಲ್ಲ ಅಂತ ಮುಂದೆ ತೋರಿಸಿದ್ದಾರೆ ವ್ಯಾಸರಾಜರು. ಅದನ್ನು ಸೂಚನೆ ಮಾಡಿ ನಿರ್ವಿಶೇಷೆ ಸ್ವಯಂ ಬಾಧೆ ನಿಮ್ಮ ಅಜ್ಞಾನ ಅವೃತೋ ಭವೇ ಅವೃತಂ ಭವೇ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆ ಅನುವ್ಯಾಖ್ಯಾನದ ಆ ಶ್ಲೋಕವನ್ನ ಹೃದಯದಲ್ಲಿ ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಭಾವತಿ ಹೇಳಿರ್ತಕ್ಕಂತಹ ಶುದ್ಧೋನ ಭಾವಿ ಈ ಶುದ್ಧ ಆಗಿರೋದ್ರೆ ಶುದ್ಧ ಬ್ರಹ್ಮ ಅವನು ಭಾನ ಆಗೋದಿಲ್ಲ ಅಂತ ಹೇಳ್ತಾರೆ. ಸ್ವಪ್ರಕಾಶನ ಆಗಿರ್ತಕ್ಕಂತಹ ಶುದ್ಧ ಬ್ರಹ್ಮ ಭಾನ ಆಗೋದಿಲ್ಲ ಅಂತಂದ್ರೆ ತಪ್ಪದು. ಸ್ವಪ್ರಕಾಶ ವಸ್ತು ಭಾನ ಆಗೋದಿಲ್ಲ ಅಂತಂದ್ರೆ ತಪ್ಪದು. ಆದ್ದರಿಂದ ಅದಕ್ಕೆ ಆವರಣ ಇದೆ, ಆವರಣ ಅಂದ್ರೆ ಏನು ಮಾಡುತ್ತಾರೆ? ಸ್ವಪ್ರಕಾಶನ ಆಗಿರ್ತಕ್ಕಂಥದ್ದಕ್ಕೆ ಆವರಣ ಅಂದ್ರೆ ಏನು ಮಾಡೋದಿಲ್ಲ. ಹಾಗಾಗಿ ಈ ಆಚಾರ್ಯರು ಏನು ತೋರಿಸ್ಕೊಟ್ಟಿದ್ದಾರೆ ಇದನ್ನೆಲ್ಲ ವ್ಯಾಸರಾಜರು ಹಂತ ಹಂತವಾಗಿ ಖಂಡನ ಮಾಡಿದ್ದಾರೆ. ಹಾಗಾಗಿ ಚಿತ್ರಿಸಾದಂಥ ಅಷ್ಟು ಸುಲಭ ಅಲ್ಲ, ತುಂಬ ಆಳವಾಗಿ ಅಧ್ಯಯನ ಮಾಡಬೇಕು, ಏಕಾಗ್ರ ಚಿಂತನೆ ಇರಬೇಕು, ಸಮಯವನ್ನು ಅದಕ್ಕೆ ನಿಗದಿ ಮಾಡಬೇಕು, ಬೇರೆ ಲೌಕಿಕ ವಿಷಯಗಳನ್ನ ಕಡಿಮೆ ಮಾಡಿಕೊಂಡು ಒಂದೊಂದೇ ವಿಷಯವನ್ನು ತಗೊಂಡು ಅಥವಾ ನೀವು ಒಂದು ಪತ್ರಕ್ಕೆ ಸೇರಿಕೊಂಡು ಡಿಸ್ಕಸ್ ಮಾಡಿ ಟಿಪ್ಪಣಿಯನ್ನು ತೆಗೆದುಕೊಂಡು ವ್ಯಾಖ್ಯಾನವನ್ನು ತೆಗೆದುಕೊಂಡು ಕಠಿಣ ಪದಗಳಿಗೆ ಅರ್ಥವನ್ನು ತಿಳ್ಕೊಂಡು ಏನು ಹೇಳ್ತಾ ಇದ್ದಾರೆ ಚಿತ್ರಿಕಾಚಾರ್ಯವನ್ನು ತಿಳ್ಕೊಂಡು ಪೂರ್ವಮೀಮಾಂಸಾ ನ್ಯಾಯವನ್ನು ಸಂಚಾರ ಮಾಡುವ ಕಾಲಕ್ಕೆ ಅಲ್ಲೆಲ್ಲ ಏನು ಹೇಳಿದ್ದಾರೆ, ಅಲ್ಲಿ ಏನು ನಿರ್ಣೀತವಾಗಿದೆ, ಅದನ್ನು ಹೆಂಗೆ ತಗೊಂಬಂದಿದ್ದಾರೆ ಚಿತ್ರಿಕಾಚಾರ್ಯರು ಅಥವಾ ಆ ಪೂರ್ವ ಪಕ್ಷದವರು ತಗೊಂಬಂದಾಗ ಅದಕ್ಕಾಗಲ್ಲ ಅಂತ ಹೆಂಗೆ ಹೇಳಿದ್ದಾರೆ, ಇದನ್ನೆಲ್ಲ ಜಿಜ್ಞಾಸೆ ಮಾಡಬೇಕಾಗತಕ್ಕಂತಹ ಕಠಿಣ ಮಾಡ ಬಿಟ್ಟು ನ್ಯಾಯಿಸುದ ಆದಮೇಲೆ ವ್ಯಾಸತ್ರಯ ಅನ್ನೋದು ತುಂಬ ಕಠಿಣ. ನ್ಯಾಯಸುಧ ಅನ್ನತಕ್ಕಂಥದ್ರಲ್ಲಿ ಪರಮತ ಪ್ರವೇಶ ಅಷ್ಟೊಂದಿಲ್ಲ, ಆದರೆ ನೇರವಾಗಿ ಅವರವಳ ಅಥವಾ ಅವರವಳ ವ್ಯಾಖ್ಯಾನವನ್ನೇ ಉದಾಹರಣೆ ಮಾಡಿ ಖಂಡನೆ ಮಾಡಿರ್ತಕ್ಕಂಥದ್ದು ಚಂದ್ರಿಕಾಚಾರ್ಯರ ದೊಡ್ಡ ಸಾಧನೆ. ಅಂತಹ ಚಂದ್ರಿಕಾ ಗ್ರಂಥವನ್ನು ನಮ್ಮ ಪರಿಮಳ ವಿದ್ಯಾಪೀಠ ಪ್ರಾರಂಭ ಮಾಡುವಾಗ ಹಾಕ್ತಿದ್ವಿ ನಾವು ಸ್ತೋತ್ರ ಪಾಠಗಳಿಂದ ಹಿಡಿದು ನ್ಯಾಯಸುಧ ವ್ಯಾಸತ್ರಯ ಅಂತ ಹೇಳ್ಕೊಳ್ತೀನಿ ಅಂತ ಹಾಕಕ್ಕೇನಂತೆ ಬೋರ್ಡ್ ಹಾಕ್ತಿದ್ವಿ ಈ ಶಿಕ್ಷಣ ಹೇಳಿದ್ರಿಂದ ಯಾರೋ ಮಹಾನುಭಾವರು ಬಂದು ಹೇಳ್ಕೊಡ್ತಾರೆ ನಮಗಾಗಲಿ ಇದ್ರೂ ಕೂಡ ವಿದ್ಯಾರ್ಥಿಗಳ ಪ್ರಾರಂಭ ಆಗಲಿ ನಾವೆಲ್ಲ ರಾಯಸ್ತೋತ್ರ ರಾಯಸ್ತೋತ್ರ ಮುನಿಮಂಜರಿ ಹೇಳ್ಕೊಟ್ರು ಕೂಡ ಅಂತ ಚಂದ್ರಿಕಾ ಅಂತ ಸಂದರ್ಭದಲ್ಲಿ ಇರುವ ನ್ಯಾಯಸುಧಾರದ ಮೂಲಕ ಯಾರಾದರೂ ವಿದ್ಯಾರ್ಥಿಗಳು ಬಂದಾಗ ಯಾರನ್ನಾದರೂ ಬಂತು ಒಂದು ಕಲಿಸಿ ಹೇಳೋಣ ಅಂತ ಅಭಿಪ್ರಾಯ ಇತ್ತು. ಆದರೆ ಅದು ನಡೆದೇ ಹೋಯಿತು. 20 ವರ್ಷಗಳಲ್ಲಿ ನೀವು ಇದೇ ಸ್ಥಾನದಲ್ಲಿ ಕೂತು ಯಾವ ಸ್ಥಳದಲ್ಲಿ ಕೂತ್ಕೊಂಡು ನೀವು ಮುನಿಮಂಜರಿ ಓದಿದ್ರೆ ಯಾವ ಸ್ಥಳದಲ್ಲಿ ಆ ಸಗಣಿ ಸಾರಿಸಿದ ನನ್ನ ಮೇಲೆ ಕೂತ್ಕೊಂಡು ಸುಭದ್ರ ವಿಜಯ ಇಲ್ಲೇ ಹೇಳಿಸ್ಕೊಡ್ರಿ ಇದೇ ಸ್ಥಾನದಲ್ಲಿ ಇವತ್ತು ನೀವು ಸುಧಾರವನ್ನು ಮಂಗಳ ಮಾಡಿದ ಚಂದ್ರಿಕಾದ ಜಿಜ್ಞಾಸಾಧನವನ್ನು ಕೂಡ ಮಂಗಳ ಮಾಡಿದ್ದೀರಾ ಅಂದರೆ ಯಾವತ್ತೂ ಕೂಡ ಒಂದು ಸದ್ವಿಷಯವಾಗಿ ಸದ್ವಿಚಾರವನ್ನು ಸತ್ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಹರಿವಾರ್ಗವನ್ನು ನಿಂತು ನಡೆಸೇ ನಿಲ್ಲಿಸ್ತಾರೆ ಎಂಬುದಕ್ಕೆ ಜೀವಂತ ಉದಾಹರಣೆ. ಅಂತಹ ಚಂದ್ರಿಕಾ ಗ್ರಂಥದ ವ್ಯಾಸರಾಜರ ಆರಾಧನಾ ಮಹೋತ್ಸವದ ಅಂಗವಾಗಿ ಈ ರೀತಿ ಆರಾಧನೆಯನ್ನು ಮಾಡಿದರೆ ಸಾರ್ಥಕ ಉಳಿದಿದ್ದರೂ ಇದಕ್ಕೆ ಅನುಭೂತವಾಗಿರ್ತಕ್ಕಂಥದ್ದು ಎಂದರೆ ತುಂಬ ಕಷ್ಟಪಟ್ಟಿದ್ದರು ಅಂದರೆ ಇನ್ನೂ ಸಾಕು, ಇನ್ನೂ ತುಂಬ ಕಷ್ಟಪಡಬೇಕು. ಆ ಮೆಥಡಾಲಜಿ ಕೆಲವರೆಲ್ಲ ಚೆನ್ನಾಗಿ ಅಡಾಪ್ಟ್ ಮಾಡಿಕೊಂಡಿದ್ದಾರೆ.
ಹಂಗೆ ಅದು ಹೋಗಿ ಅರ್ಥ ಮಾಡ್ಕೊಳ್ಳೋದು ಪ್ರವೇಶ ಹೆಂಗೆ ಮಾಡಬೇಕು, ಮೂಲ ಹೆಂಗೆ ಬರಬೇಕು, ವ್ಯಾಖ್ಯಾನ ಹೆಂಗೆ ಬರಬೇಕು, ಆ ವ್ಯಾಖ್ಯಾನದಲ್ಲಿರ್ತಕ್ಕಂಥ ಅಂಶಗಳನ್ನೆಲ್ಲ ಮೂಲದಲ್ಲಿ ಹೆಂಗೆ ಸೇರಿಸ್ಕೊಳ್ಬೇಕು, ಇದನ್ನೆಲ್ಲ ವಿಚಾರ ಮಾಡಿದರೆ ಅವ್ರ ಜೊತೆ ಇದ್ದು ಆ ಅನುವಾದ ಮಾಡ್ತಕ್ಕಂತಹ ವಿಷಯಗಳನ್ನು ತಿಳ್ಕೊಳ್ಬೇಕು. ಯಾಕಂದರೆ ವಿದ್ಯಾ ಎಲ್ಲರಿಂದಲೂ ಬರಬೇಕು, ಅದು ಸಂಕೋಚ ಪಡ್ಕೋಬಾರ್ದು. ಹಾಗಾಗಿ ನೀವಿನೇ ಯಾವಾಗಲಾದರೂ ಸೇರಿಬಿಟ್ಟು ಒಂದೊಂದೇ ಭಾಗ ಬಿಟ್ಟು ಹಿಂಗೆ ಹೇಳಬೇಕು ಹಿಂಗೆ ಹೇಳಬೇಕು ಅಂದಾಗ ಆ ಕಠಿಣ ಶಬ್ದ ಇಲ್ಲ ಸುತುಲ್ಯ ಸಮಾನ ಸತ್ತಾ ಇದೆಲ್ಲ ಬಹಳ ಕಷ್ಟ ಇದೆ. ಸುತುಲ್ಯ ಸತ್ತಾ ಸಮಾನ ಸತ್ತಾ ಇದೆಲ್ಲ ಗಗನದಲ್ಲಿ ಏನು ಸತ್ತಾ ಇದೆ ದೇಶಗಳಲ್ಲೂ ಅದೇ ಸತ್ತಾ ಇದೆ. ಆದ್ದರಿಂದ ಅದರ ಪರಿಚ್ಛೇದ ಹೇಳಿದರು ಅದೆಲ್ಲ ಬಹಳ ಕಷ್ಟ. ಅದಂದರೆ ಏನು ಅದು, ಯಾಕಿಲ್ಲ ಸತ್ತುಲ್ಯ ಸತ್ತಾಕ ಅಂದರೆ ಏನದು, ಬಹಳ ಕಷ್ಟ. ಅದನ್ನೆಲ್ಲ ಜೀವನದಲ್ಲಿ ಅರ್ಥ ಮಾಡ್ಕೊಂಡು ಅವರನ್ನೇ ಕೇಳಿ ಇದೆಲ್ಲ ಅನುವಾದ ಮಾಡಿಕೊಂಡಾಗ ಕಠಿಣ ಮಾರ್ಗಗಳೆಲ್ಲ ಅರ್ಥ ಮಾಡಿದರೆ ಜಿನ್ನಾಸಾಮಿಕರನ್ನೇ ತುಂಬ ಕಷ್ಟ. ಅದರ ಪ್ರಾರಂಭದಲ್ಲೇ ಕಠಿಣ, ಸುಧಾರದಲ್ಲೂ ಕಠಿಣ, ಚಂದ್ರಿಕಾದಲ್ಲೂ ಕಠಿಣ. ಆದರೆ ಜಿನ್ನಾಸಾಮಿಕರನ್ನು ದಾಟಲು ಹೇಳಿ ನಿಮಗೆ ಉಳಿದ ಶುರುವಾಗುತ್ತೆ. ಇದರ ಶೈಲಿ ಗೊತ್ತಾಗುತ್ತೆ, ಯಾವ ರೀತಿಯಲ್ಲಿ ಚಿಂತನೆ ಮಾಡಿಕೊಡ್ತೀಯಾದ್ರೆ ವ್ಯಾಸರಾಗುವಂತೂ ಗೊತ್ತಾಗುತ್ತೆ. ಮತ್ತು ಅಲ್ಲಿರೋ ಭಾಗಗಳು ಏನಷ್ಟು ಕಠಿಣ ಅಂದರೆ ಜನ್ಮಾಂತರನ ಶಾಸ್ತ್ರೀಯವಾಗಿದ್ದ. ಹಾಗಾಗಿ ತುಂಬ ಜಟಿಲವಾದ ವಿಷಯಗಳು, ಅಹಂ ಶಬ್ದ ಅಂತ ಇದಾಗೋದು ಮೊದಲು, ಓಂಕಾರ ಅದು ಸೂತ್ರ ವೈವಾನೇ ಅಲ್ಲವೇ, ಎರಡೇ ರೀತಿಯ ಒಂದೊಂದಿದೆಯ, ಯಾವುದು ಸೂತ್ರ ವೈವ, ಯಾವುದನ್ನ ಮುಂದೆ ಹೇಳಬೇಕು, ಯಾಕೆ ಸಂಯುಕ್ತಯ ಅಸಂಯುಕ್ತಯ ಪ್ರಕರಣ ಮಾಡ್ತಾರೆ, ಓಂಕಾರಕ್ಕೆ ಅರ್ಥ ಏನು, ಆಚಾರ್ಯಕ್ಕೆ ತಕ್ಕ ಕಾಲದ ಮೂಲಕ ಒಂದು ಓಂಕಾರಕ್ಕೆ ವ್ಯಾಖ್ಯಾನ ಮಾಡಬಹುದು, ಸೂತ್ರ ವೈವ ಆಗಿದೆ ಅಂತ ವ್ಯಾಖ್ಯಾನ ಮಾಡೋದಾಗಿತ್ತು. ಇದೆಲ್ಲ ಅಂದರೆ ಸುಧಾ ಮತ್ತು ಪ್ರಕಾಶಕ್ಕೆ ಏನು ವೈಲಕ್ಷಣ್ಯ ಎನ್ನುವಂಥ ವ್ಯತ್ಯಾಸ ಇದೆಯಾ, ಅಭಿಪ್ರಾಯ ಭೇದ ಇದೆಯಾ, ಇದೆಲ್ಲವನ್ನ ವಿಚಾರ ಮಾಡಿ ತದನಂತರ ಬಂದಿರತಕ್ಕಂಥ ಅಕಶಬ್ದ, ಅಕಶಬ್ದಕ್ಕೆ ನಾವೇನು ಅಂತ ಮಾಡಿದ್ದೀವಿ, ಅನಂತರ್ಯ ಅಂತ ಅದು ನಮ್ಮ ಮತದಲ್ಲಿ ಕೊಡುತ್ತೆ, ಅವರ ಮತದಲ್ಲಿ ಕೊಡೋದಿಲ್ಲ, ಅವರವರು ಏನು ಅರ್ಥ ಮಾಡಿದ್ದಾರೆ, ಆರಂಭಾರ್ಥದಲ್ಲಿ ಏನು ತಗೊಂಡ್ರೆ ತೊಂದರೆ ಬರುತ್ತೆ, ಮಂಗಳಾರ್ಥದಲ್ಲಿ ತಗೊಂಡ್ರೆ ಏನು ತೊಂದರೆ ಬರುತ್ತೆ, ಇದೆಲ್ಲವನ್ನ ವಿಚಾರ ಮಾಡಿ ಅತಃ ಅನ್ನೋದಕ್ಕೆ ಏನಂತ, ಅಕಶಬ್ದಕ್ಕೆ ಏನಂತ ಪ್ರಯೋಜನವನ್ನು ಹೇಳ್ತಕ್ಕಂಥ ಅರ್ಥ, ಅಕಶಬ್ದದ ವ್ಯಾಖ್ಯಾನ, ತದನಂತರದಲ್ಲಿ ಬ್ರಹ್ಮಶಬ್ದದ ಅರ್ಥ, ತದನಂತರದಲ್ಲಿ ಜಿಜ್ಞಾಸಾ ಶಬ್ದದ ಅರ್ಥ, ಜಿಜ್ಞಾಸ ಅಂದರೆ ಏನು, ಜಿಜ್ಞಾಸಾಪದ ಅರ್ಥ ಏನು ಅಂತ ವಿಚಾರ ಲಕ್ಷಣದಲ್ಲಿ ಮಾಡಬೇಕಾ, ರೂಪಕದಲ್ಲಿ ತಗೋಬೇಕಾ, ಅಥವಾ ಪ್ರಮಾಣ ಹೇಳಿದಲ್ಲಿ ವಿಚಾರ್ಥಗಳಲ್ಲೇ ತಗೊಂಡು ಅದರಿಂದ ಜ್ಞಾನ ತತ್ತರೂಪ ಜ್ಞಾನವನ್ನು ತಗೋಬೇಕಾ, ಹೀಗೆ ಅಲ್ಲಿರ್ತಕ್ಕಂಥ ಎಲ್ಲ ಮತಗಳನ್ನು ಕೂಡ ವಿಮರ್ಶೆ ಮಾಡಿ ಚಂದ್ರಾಚಾರ್ಯರು ತಮ್ಮ ಹಿತವಾಗಿರ್ತಕ್ಕಂಥ ಬುದ್ಧಿಯಿಂದ ಚೆನ್ನಾಗಿ ವಿಲಕ್ಷಣೆ ಮಾಡಿ ಅದರಲ್ಲಿರ್ತಕ್ಕಂಥ ಅಂಕೋಶಗಳನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಇದು ಹೊಸದೇ ಇರುವ ತನಕ ನಾವು ಓದಿರ್ತಕ್ಕಂಥ ಗ್ರಂಥಗಳೇ ಬೇರೆ, ಚಂದ್ರಿಕಾ ನ್ಯಾಯ ಅಂತ ತರ್ತ ಗ್ರಂಥವನ್ನೇ ಬೇರೆ, ಅದು ಓದಬೇಕಾದ್ರೆ ಬೇರೆ ಅಪ್ರೋಚೇ ಇರಬೇಕು. ಆಯುರ್ವೇದ ನಾವು ಸ್ವರಕ್ಕೆ ಏನು ಶ್ರಮ ವಹಿಸಿದ್ರ ಅದಕ್ಕೆ ನಾಲ್ಕರಷ್ಟು ಶ್ರಮ ಹಾಕ್ಬೇಕು, ಹತ್ತಾರು ಸಲ ಓದಬೇಕು, ಅರ್ಥ ಮಾಡ್ಕೋಬೇಕು, ಡಿಸ್ಕಸ್ ಮಾಡಬೇಕು, ಡಿಸ್ಕಷನ್ನಿಂದ ಬಹಳ ಅನುಕೂಲ ಆಗಬೇಕು. ಒಂದು 15 ದಿವಸ ಒಂದು ಸಲ ನೀವೇ ಸೇರಿಸಿಬಿಟ್ಟು ಇದು ಅರ್ಥ ಇಲ್ಲ ಇದು ಅರ್ಥ ಇಲ್ಲ ಯಾರು ಹೇಳ್ತೀರ ಅಂತಂದರೆ ಅವ್ರ ಅರ್ಥ ಆಗಿದ್ದರೆ ಅಕಸ್ಮಾತ್ ಹೇಳಿಕೊಂಡು ನಾವು ಅದನ್ನು ಕರ್ಕೊಂಡು ಒಂದು ತಲೆಯಲ್ಲಿ ಇಟ್ಕೋಬೇಕು. ನಾವು ಕೇಳಿದ್ವಿ ಇವ್ರು ಕೇಳಿದ್ವಿ ಅಂತ ಹೇಳಿಲ್ಲ, ನನಗೆ ವಿಷಯ ಗೊತ್ತಾಗಲ್ಲ. ಹಾಗಾಗಿ ತುಂಬ ಜಟಿಲ ಅದು, ತಲೆಯಲ್ಲಿ ಇಟ್ಕೊಳ್ಳೋಕೆ ಏನೇನು ಪ್ರಯತ್ನ ಪಟ್ಟರು ಕೂಡ ಅಲ್ವಾ ಕಾದನ್ ಸ್ವಬ್ರಹ್ಮಚಾರ್ಯ ನಿಮ್ಮ ಸಹಪಾಠಿಗಳು ಕಾಲದಾಗ ಬರುತ್ತೆ, ಅದು ಎಲ್ಲ ನನ್ನಿಂದಲೇ ಬರಲ್ಲ, ಆಚಾರ್ಯ ಪಾದವಾದಕ್ಕೆ ಒಂದು ಒಂದು ಫೋರ್ತ್ ಅಷ್ಟೇ ನಮ್ಮಿಂದ ಬರೋದು, ಉಪಾಧ್ಯಾಯರಿಂದ ಬರೋದು 25%, ನೀವು 25% ನಿಮ್ಮ ಎಫರ್ಟ್ನಿಂದ ಹಾಕ್ಕೋಬೇಕು, ಡಿಸ್ಕಷನ್ನಿಂದ ಇನ್ನು 25% ಬರುತ್ತೆ, ನೀವು ಇನ್ನೊಬ್ಬರಿಗೆ ಪಾಠ ಹೇಳಿದ್ರು ಇನ್ನು 25%. ಇಲ್ಲಿ ನಾಲ್ಕು ಹಂತದಲ್ಲಿ ಒಂದು ಗ್ರಂಥ ಬುದ್ಧಿಸ್ತಾ ಇರೋದು. ಹಾಗಾಗಿ ಡಿಸ್ಕಷನ್ನು ಬಹಳ ಮುಖ್ಯ, ಆವಾಗವಾಗ ಸೇರಿಕೊಂಡು ಯಾವುದೋ ಹುಡುಗರನ್ನು ಇಟ್ಕೊಂಡು ಯಾರ್ಯಾರು ಏನೇನು ಹೇಳಬೇಕು, ಇಂಥ ಕಠಿಣ ಪದ ಏನು ಯಾವ ರೀತಿ ಹೇಳೋದಾಗಲಿ ಯಾರು ಟಿಪ್ಪಣಿ ಕಾಲ ಹೇಳಿದ್ದಾರೆ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಜಿಜ್ಞಾಸಾಧಿಕರಣ ಚಂದ್ರಿಕಾ ಜಿಜ್ಞಾಸಾಧಿಕರಣ ಸುಧಾ ಜಿಜ್ಞಾಸಾಧಿಕರಣ ಮಂಡಳ ಮಾಡಿದ್ವಿ, ಸುಧಾ ಸಂಪೂರ್ಣ ಮಂಡಳ ಮಾಡಿದ್ವಿ, ಜಿಜ್ಞಾಸಾಧಿಕರಣ ಚಂದ್ರಿಕಾ ಜಿಜ್ಞಾಸಾಧಿಕರಣ ಮಂಡಳವನ್ನು ಕೂಡ ಅದೇ ಚಂದ್ರಿಕಾಚಾರ್ಯರ ಇನ್ನೊಂದು ಅವತಾರ ಉಂಟಾಗಿರುವಂತಹ ಮಂತ್ರಾಲಯಗಳ ಸಂವಿಧಾನದಲ್ಲಿ ಕೃಪಾಶಕ್ತಿ ಮಾಡಿದ್ವಿ. ದೊಡ್ಡ ಗ್ರಂಥ ಅನ್ನೋದ್ರ ಯೋಗ್ಯತೆಯೇ ಇಲ್ಲ, ಅಂತದಕ್ಕೂ ಯೋಗ್ಯತೆ ಇಲ್ಲ, ಆದರೂ ಕೂಡ ಗುರುಗಳ ಅನುಗ್ರಹದಿಂದ ಕೃಪಾಶಕ್ತಿ ನಿರೂಪಣೆ ಮಾಡಿದ್ವಿ. ಸಾಲು ಇನ್ನು ಹೆಚ್ಚು ಓದಬೇಕು, ಅದನ್ನು ಓದೋದು ಮಾಡಿದ್ದೀನಿ. ನಮ್ಮ ಪರಿಮಳ ವಿದ್ಯಾಪೀಠವನ್ನು ಪ್ರಾರಂಭ ಮಾಡಿದಾಗ ಇಬ್ಬರು ವ್ಯಕ್ತಿಗಳು ಇದ್ರು ನಮ್ಮ ಜೊತೆಗೆ, ಒಂದು ರಾಮಚಂದ್ರಾಚಾರ್ಯರು, ಅವರು ಹಿರಿಯರಾಗಿದ್ದರು, ಅವರನ್ನು ನಾವು ಗುರುಪತಿಗಳನ್ನಾಗಿ ಮಾಡಿ
ನಾವು ಮೂರು ಜನ ಸೇರಿ ವಿದ್ಯಾಪೀಠ ರಕ್ಷಣ ಆಗಬೇಕಂತಿತ್ತು. ಎಲ್ಲ ವಿಕಾಸ 15-16 ವರ್ಷಗಳ ಪರ್ಯಂತ ಇನ್ನೂ ಜಾಸ್ತಿ 10-17 ವರ್ಷ ತನಕ ಆಚಾರ್ಯರು ಇದ್ರು. ಈಗ 3 ವರ್ಷ ಆಗಿದೆ ಅಂದರೆ 18 ವರ್ಷಗಳ ಕಾಲ ನಮ್ಮ ಜೊತೆಗಿದ್ದು ನಮ್ಮನ್ನು ಮಾರ್ಗದರ್ಶನ ಮಾಡಿದ್ರು. ಈಗ 2 ವರ್ಷದ ಹಿಂದೆ ಅವರು ಬಂದರು. ಶತಾಯುಷಿಗಳಾಗಿ ಅವರು ತಮ್ಮ ಸಾಧನೆಯನ್ನು ಮಾಡಿಕೊಂಡು ಹೊರಟರು. ಇದಕ್ಕಿಂತ ದೊಡ್ಡ ತೊಂದರೆ ಆಗಿರ್ತಕ್ಕಂಥದ್ದು ವಾಸ್ತವಾಚಾರ್ಯರು. ಅವರು ಅಷ್ಟು ಅಲ್ಪ ಕಾಲಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಆಯಸ್ಸು ನಮಗೆ ಗೊತ್ತಿರಲಿಲ್ಲ. ಆದರೆ ಅದು ಒಂಥರ ಸಡನ್ ಶಾಕ್ ಇದೆ. 3 ವರ್ಷ ಆದಮೇಲೆ ಹೋಗ್ತಾರೆ ಅಂತ ಸಂಭಾವನಾ ಇರುತ್ತೆ. ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರು ಹೋಗ್ತಾರೆ ಅಂತ ಗೊತ್ತಿಲ್ಲ. ಬಹುಶಃ ಅವರು ಕೂಡ ಬೇಕಾದಷ್ಟು ಪರಿಮಳ ವಿದ್ಯಾಪೀಠ ಸಹಾಯ ಮಾಡಿದ್ದಾರೆ. ಅವರಿಬ್ಬರ ಸ್ಮರಣಾರ್ಥವಾಗಿ ಅವರ ಚಿರಂಜೀವಿಗಳಂದ್ರೆ ಅವರ ತಮ್ಮ ಅನ್ನಂತರಾಗಿರ್ತಕ್ಕಂಥ ನಾರಾಯಣ ಓದ್ತಾ ಇದ್ದಾರೆ. ರಾಮಚಂದ್ರಾಚಾರ್ಯ ಮಕ್ಕಳು ಅವರು ನಗರಿ ಓದ್ತಾ ಇದ್ದಾರೆ ಅಂದರೆ ಅವರು ಒಂದು ರೂಪದಿಂದ ಇದ್ದಾರೆ ಅಂತಲೇ ಭಾವಿಸಿ ಅವರ ಅನುಗ್ರಹದಿಂದ ಅವರಿಬ್ಬರಿಗೆ ಬರಲಿ ಅಂತ ಹೇಳಿ ಇವತ್ತು ಅವರದ್ದು ಶ್ರಾದ್ದ ಕಲ್ವ ನಿವಾಸದಾಚಾರ್ಯರಿಗೆ ಭಾವನೆಗಳ ಅಷ್ಟಮಿ ದಿವಸ ರಾತ್ರಿ ಹೋದಾಗ ಅಷ್ಟಮಿ ಬಂದುಬಿಟ್ಟಿತ್ತು. ಸಪ್ತಮಿ ಅಂದರೆ ಅದೇನೋ ಯೋಗಾಯೋಗವಾಗಿ ಅವತ್ತೇ ಬಿದ್ದೋಗಿದೆ ನೀವೆಲ್ಲ ಅನುವಾದ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ತಾತ್ಪರ್ಯ ಚಂದ್ರಿಕಾ ಅನುವಾದವನ್ನು ಏನು ಮಾಡಿದ್ದೀವಿ ಮಂಗಳವನ್ನ ಅದೆಲ್ಲವನ್ನೂ ಕೂಡ ಇಬ್ಬರು ಹಿರಿಯ ವ್ಯಕ್ತಿಗಳಿಗೆ ನಮ್ಮ ಪರಿಮಳ ವಿದ್ಯಾಪೀಠದ ಕುಲಪತಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ಮಧ್ವಶಾಸ್ತ್ರ ಸಂಪ್ರದಾಯ ಎಸ್ ಎನ್ ರಾಮಚಂದ್ರಾಚಾರ್ಯರಿಗೆ ಮತ್ತು ಉಪಕುಲಪತಿಗಳಾಗಿ ಸೇವೆ ಸಲ್ಲಿಸಿರ್ತಕ್ಕಂತಹ ಇವತ್ತು ಏನು ಅವರ ಶ್ರಾದ್ದ ಪುಣ್ಯದಿನ ಇದೆ ಆ ದಿನದಲ್ಲೇ ಬಿದ್ದಿರೋದು ಯೋಗ ಯೋಗ ಅಂತ ಹೇಳಿ ನಮ್ಮ ಅಲ್ವಾನಿ ವಾಸುದೇವಾಚಾರ್ಯರು ಕೂಡ ಅವರಂತಹ ಸಿದ್ಧತೆಯನ್ನು ನೋಡಿ ಚಂದ್ರಿಕಾಚಾರ್ಯರು ಅವರ ಅಂತರ್ಯಾತ್ಮಿರ್ತಕ್ಕಂತಹ ಗೋಪಾಲಕೃಷ್ಣ ದೇವರು ಅವರೆಲ್ಲರೂ ಕೂಡ ಸಿದ್ಧತೆಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವೆಲ್ಲ ಬಹಳ ಚೆನ್ನಾಗಿ ಅನುವಾದ ಮಾಡಿದ್ರು. ಅದರಲ್ಲೇ ಕೊಡಬೇಕು ಅಷ್ಟೇ. ಗ್ರಂಥನೇ ಕಷ್ಟ ಆದ್ದರಿಂದ ಅದು ಅನುವಾದ ಮಾಡೋದು ಹಂಗೆ ಇರುತ್ತೆ. ಇನ್ನು ಇಷ್ಟವೇ ಬರೋಲ್ಲ. ಆದರೆ ಬಿಡಬೇಕು ಕಷ್ಟಪಟ್ಟು ಓದಿ 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 ಮುಂದೆ ಇನ್ನೂ ಚೆನ್ನಾಗಿರೋ ಅಭಿಪ್ರಾಯಗಳಿದೆ. ಯಥಾಮತಿ ಅದನ್ನು ಚಿಂತನೆ ಮಾಡೋಣ. ಅದನ್ನು ಕೂಡ ನಮ್ಮ ಯಥಾಶಕ್ತಿ ಗುರುಗಳನ್ನು ಇಷ್ಟಪಟ್ಟು ಹೇಳ್ಕೊಟ್ಟೆ. ಅದನ್ನು ಹೇಳ್ಕೊಡ್ತೀನಿ. ಇನ್ನೂ ಹೆಚ್ಚಿಸಬೇಕಾದ್ರೆ ಗುರುಗಳ ಕೈಗೆ ಹೇಳಿಸ್ತೀನಿ. ಹಾಗಾಗಿ ಅದನ್ನು ಚಂದ್ರಿಕಾವನ್ನು ಅಧ್ಯಯನ ಮಾಡಿ ಅನುವಾದಗಳನ್ನು ಯಥಾಶಕ್ತಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಹಲವಾರು ವಿಶೇಷ ಅನುಗ್ರಹವನ್ನು ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಣ್ಣ ತುಳಸಿ ದರವನ್ನು ಅಷ್ಟು ಗುರುವಂತರ್ಗತ ಎಲ್ಲರಿಗೂ ಕಾರಣ ನಮ್ಮ ಗುರುಗಳು. ಅಂದರೆ ಏನು ಬರ್ತಾ ಇಲ್ಲ ಈಗಲೂ ಏನು ಬರುತ್ತೆ ಆಗಲೂ ಯಥಾಶಕ್ತಿ ಹೇಳ್ಕೊಡ್ತೀನಿ. ಆ ಓದಿದ್ದೆಲ್ಲ ಬುದ್ಧಿಸ್ತಾ ಇರುವಂತೆ ಅವರು ಆಶೀರ್ವಾದ ಮಾಡಬೇಕಾದ್ರೆ ಆದ್ದರಿಂದ ಹೇಳ್ತಕ್ಕಂತಹ ಸಾಮರ್ಥ್ಯ ಬಂದಿದೆ. ಎಲ್ಲ ಅವರಿಗೆ ಸೇರಬೇಕಾಗಿರ್ತಕ್ಕಂಥ ಗುರುಗಳ ಅನುಗ್ರಹ ನಿಮಗೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಆಮೇಲೆ ಸತ್ಯ ನಮ್ಮ ಜಾಲಿಯಾರ ಇದ್ದಾರೆ ಅದರ ಮೇಲೆ ಸತ್ಯಜ್ಞಾನ ಇದ್ದಾರೆ ದೊಡ್ಡ ದೊಡ್ಡ ಜ್ಞಾನಿಗಳ ಪರಂಪರೆಯೇ ಬಂದವರು ನಾವು ಅನ್ನೋದನ್ನು ಸಂತೋಷ ಇಟ್ಕೊಳ್ಬೇಕು. ನಾವು ಅವರು ಆ ಒಂದು ವಿಜಯ ನಮ್ಮೆಲ್ಲ ಹರಿತಾ ಇದೆ ಅಂತ ಇಟ್ಕೊಂಡಾಗ ಅವರನ್ನು ವಿಶೇಷ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ಸನ್ಮಾನಗಳನ್ನು ಮುಂದುವಾಗಿ 9:30 12:30 ಗಂಟೆ ಎಲ್ಲರೂ ಕೂಡ ಸಾಂಗೋಪಾಂಗವಾಗಿ ಅಧ್ಯಯನ ಮಾಡಿದೆ. ಇದೇ ರೀತಿ ಮುಂದೆ ಅಧ್ಯಯನವೂ ಮಾಡಿ ಬೇಕಾದ್ರೆ 11 ಅಧಿಕರಣನೂ ಮಂಗಳ ನಮಗೆ ಸಂತೋಷ ಆಗೋದಾದರೆ ಅನುವಾದ ಫಲವತ್ತರ ಪ್ರಮಾಣಕ್ಕೆ ಬಾಕಿ ಸಾಗೋ ತನಕ ಇದು 2-3 ಅಧಿಕರಣ ಆದಮೇಲೆ ಮತ್ತೆ ಒಂದು ಮಂಗಳೋತ್ತರ ಇಟ್ಕೋಣ. ಅಂದರೆ ಇದೆಲ್ಲ ಈ ಪ್ರಾರ್ಥನೆ ಅನುವಾದ ಮಾಡಿಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡೋದು ಇಟ್ಕೊಂಡಾಗ ಆ ಹೇಳೋ ತಂತ್ರಗಾರಿಕೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಯಾರಾದರೂ ಇದು ಓದ್ತಾ ಇದ್ದೀವಿ ಅನುವಾದ ಮಾಡಿ ಅಂದರೆ ಏನು ಧೈರ್ಯವಾಗಿ ಮಾಡಿದ್ವಿ ಇಷ್ಟು ಮಾಡಿದ್ರು ಕೂಡ ಅವರು ಸಂತೋಷ ಪಡ್ತಾರೆ. ನಿಜವೇ ಅವರು ವಿದ್ಯಾ ಜಯಂತಿ ಅಂತಲೇ ಕಲಿಸ್ಬೇಕು ಅಂತ ಆಸೆ ಇತ್ತು. ಅವರು ಕಾರಣಾಂತರಗಳಿಂದ ಊರು ಕೊಟ್ಟವರು ಬರಕಾಗಿಲ್ಲ. ಜಿಜ್ಞಾಸಾಕರಣ ಅವರ ಸಂವಿಧಾನದಲ್ಲೇ ಮಾಡಿದ್ವಿ. ಚಂದ್ರಿಕಾವನ್ನು ಅವರ ಸಂವಿಧಾನದಲ್ಲೇ ಮಾಡೋಣ ಅಂತ ಆಸೆ ಇತ್ತು. ಅವ್ರಿಗೆ ಕಾರ್ಯ ಬೇರೆ ಇದ್ದಿದ್ದರಿಂದ ಬರಕಾಗಿಲ್ಲ ಇಷ್ಟಕ್ಕೆ ಇದಕ್ಕಾಗಲ್ಲ ಅಂದರು. ಮುಂದೆ ಯಾವಾಗ ಅವರ ಅಧಿಕರಣವನ್ನು ಅರ್ಥ ಮಾಡೋಣ ಅವರನ್ನೇ ಕಲಿಸಿ ಅವರ ಒಂದು ಸಂವಿಧಾನದಲ್ಲಿ ಮುಂದೆ ಮಾಡೋಣ ಅಂತ ಹೇಳ್ತಾ ಮೊದಲನೇ ಅಧ್ಯಾಯ ಮುಂದಾಗ ಅಥವಾ ಮೊದಲನೇ ಕಾಲ ಮುಂದಾಗ ಇನ್ನೊಂದು ಮಂಗಳವನ್ನು ಮಾಡೋಣ. ಆವಾಗ ಯಾರನ್ನ ಕಲಿಸೋಣ ಅಂತ ಹೇಳ್ತಾ ಈ ಒಂದು ಗುರುಶೇಖರವನ್ನು ಗುರುವಂತಕ್ಕಂಥ ರಾಘವನಲ್ಲಿ ಕೊಡುವಂತಕ್ಕ ಚಂದ್ರಿಕಾಚಾರ್ಯ ಕೊಡುವಂತಕ್ಕಂಥ ಭಾರತೀಯ ಗುಣಪಟ್ಟೋಣ ಅಂತಕ್ಕಂಥ ಈಶ್ವರೇಕಾದ್ರು ಒಂದೇ ಕಾಲದ್ದು ಏನಾಸನ ಶ್ರೀ ರುಕ್ಮಿಣಿ ಸಿದ್ಧವಾಮನ ಸ್ವಾಮಿ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರಮೂರ್ತಿ ಪ್ರಕಾರದ ಶ್ರೀ ಕೃಷ್ಣ
नारायण समर्पयामि श्री कृष्णार्पणमस्तु श्रीमद्वेषार्पणमस्तु।